Hello friends, welcome to Shyam Vlog. Ivattu simple agi nimage beans palana hag maadkorodu anta helikortini. Madlige irulli hechittkondidini, beans hechittkondidini, yared hasimens haki rubbittkondidini, amale karpe vittkondidini, 1 minute ittkondidini, kotumbri sappanna salpa hechittkondidini, kobri ittkondidini, ond artha nimbenni ittkondidini, salpa enne ittkondidini. Idishtu madlik bekanta ingredients. Ika bani friends nokkonbrana hag maadodu anta helibittu. ಇಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ, ಅದಕ್ಕೆ ಎಣ್ಣೆ ಕಾದಿದೆ ಈಗ. ಸೊ ಸಾಸಿವೆ ಸ್ವಲ್ಪ ಹಾಕೊಂಡಿದ್ದೀನಿ, ಒಂದು ಸ್ವಲ್ಪ ಕಾಯಬೇಕು. ಓಕೆ, ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ ಈಗ, ಜೀರಿಗೆ ಉದ್ದಿನ ಬೇಳೆ ಹಾಕೊಳ್ತೀನಿ, ಎಲ್ಲ ಒಂದೊಂದು ಸ್ಪೂನ್ ಸ್ವಲ್ಪ ಹಾಕೊಳ್ತೀನಿ. ಹೀಗೆ ಒಂದೊಂದಾಗಿ ಹಾಕೊಳ್ತಾ ಬರ್ತೀನಿ. ಈಗ ಈರುಳ್ಳಿ ಹಾಕ್ತೀನಿ, ನೆಕ್ಸ್ಟ್ ಸ್ವಲ್ಪ ಹಸಿಮೆಣಸು ಹಾಕ್ತೀನಿ, ಇದರಲ್ಲಿ ಸ್ವಲ್ಪ ಬೇಕು, ಖಾರ ಬೇಕಿತ್ತು ಒಂದು ಸ್ವಲ್ಪ ಇನ್ನೊಂಚೂರು ಹಾಕೋಬಹುದು. ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ತೀನಿ, ಈರುಳ್ಳಿ ಈ ಹದಕ್ಕೆ ಇರ್ಬೇಕು. ಈ ಹದಕ್ಕೆ ಈರುಳ್ಳಿ ಯಾಕೆ ಅಂದ್ರೆ ಈ ಸ್ವಲ್ಪ ಈ ರೇಂಜಲ್ಲಿ ಇರ್ಬೇಕು, ಪೂರ್ತಿ ಬೇಯಬಾರ್ದು. ಆ ಈರುಳ್ಳಿ ತಿನ್ಬೇಕಾರೆ ಕರಮ್ ಕರಮ್ ಅಂತ ಸಿಗ್ಬೇಕು, ತುಂಬಾ ಟೇಸ್ಟಿ ಆಗಿರುತ್ತೆ. ಕೆಲವಾಗ ಒಂದು ಮೆಣಸು ಹಾಕೊಳ್ತೀನಿ ಇದು ಸ್ವಲ್ಪ ಟೇಸ್ಟ್ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮೆಣಸು ಹಾಕೊಳ್ತೀನಿ. ಓಕೆ ಫ್ರೆಂಡ್ಸ್, ಸ್ವಲ್ಪ ಅರಿಶಿನ ಪುಡಿ ಬೇಕಿದ್ರೆ ಅರಿಶಿನ ಪುಡಿ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ವೈಟ್ ಆಗೇ ಇರಲಿ ಬೀನ್ಸ್ ಪಲ್ಯ ಅಂತಂದ್ರೆ ಹಾಗೆ ಇರ್ಲಿಕ್ಕೆ ಬಿಟ್ಬಿಡಿ. ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಹೆಚ್ಚಿ ತೊಳೆದಿರ್ತಕ್ಕಂಥ ಬೀನ್ಸ್ನ ಹಾಕೊಳ್ತೀವಿ. ಸ್ವಲ್ಪ ಇದೇ ಥರನೇ ಕೈ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ನೀರು ಹಾಕ್ತಾನೆ, ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ತೀನಿ. ಒಂದು 2 ಮಿನಿಟ್ಸ್ ಹೇಗೆ ಒಂಚೂರು ಬೇಯಲಿ, 2 to 3 ಮಿನಿಟ್ಸ್. ಬೀನ್ಸ್ ಏನು ಜಾಸ್ತಿ ಬೇಡ ಬೇಯಲಿಕ್ಕೆ, ಬರೀ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈಗ. ಸೊ 2 to 3 ಮಿನಿಟ್ಸ್ ಕ್ಲೀನಾಗಿ ಬೇಯಲಿ, ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಕ್ಲೀನಾಗಿ ಬೆಂದಾದ್ಮೇಲೆ ಉಪ್ಪು ಹಾಕೋಣಂತೆ ಫ್ರೆಂಡ್ಸ್. ಈಗ ಆಗಿದೆ ನೋಡೋಣ, ಇದೆ ಕ್ಲೀನಾಗಿ ಬೆಂದ್ಬಿಟ್ಟಿದೆ ಇದು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಟೇಸ್ಟ್ ಇರ್ತಕ್ಕಂತೆ ಉಪ್ಪು ಹಾಕ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಕ್ಲೀನಾಗಿ ಕೈ ಆಡ್ಕೊಂಡು ಇದು ಕೊಬ್ಬರಿನ ಹಾಕ್ತೀನಿ. ಕೊಬ್ಬರಿ ಮಾತ್ರ ಜಾಸ್ತಿ ಹಾಕಬೇಕು, ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಇಟ್ ಎನ್ಹಾನ್ಸಸ್ ಅಂತ ಹೇಳ್ತಾರಲ್ಲ ಹಾಗೆ. ಒಂದು ಸ್ವಲ್ಪ ನಿಂಬೆಹುಳಿ ಹಿಂಡ್ಕೊಂಡಿದ್ದೀನಿ, ಅದನ್ನು ಒಂಚೂರು ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಂಬೆಹುಳಿ, ಕೊಬ್ಬರಿ, ಉಪ್ಪು ಎಲ್ಲ ಹಾಕಿ ಕೈ ಆಡಿದ್ದೀನಿ. ಚೆನ್ನಾಗಿದೆ ಅಲ್ವಾ ಕಲರು, ಗ್ರೀನ್ ವೈಟ್ ರೆಡ್ ಚೆನ್ನಾಗಿದೆ ಕಲರು. ಇದನ್ನು ಇನ್ 1 ಮಿನಿಟ್ ಒಂಚೂರು
ಸ್ವಲ್ಪ ರೈಸ್ ಮಾಡ್ಕೊಳ್ತೀನಿ ವಾಲ್ಯೂಮ್ನ, ಫೈರ್ ವಾಲ್ಯೂಮ್ ರೈಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ಇದು ಯಾವುದೇ ಪಲ್ಯ ಮಾಡ್ಬೇಕಾರೆ ಕೆಲವೊಂದು, ಇದು ಬರೀ ಒಗ್ಗರಣೆ ಪಲ್ಯ ಅಂತ ಹೇಳ್ತಾರೆ, ಬೇರೆ ನಾವು ಯಾವುದೇ ಪಲ್ಯ ಮಾಡ್ಬೇಕಾರೆ ಇದಕ್ಕೆ ಸಾಂಬಾರ್ ಪುಡಿನೂ ಹಾಕ್ತಾರೆ. ನಾನಂತೂ ಸಾಂಬಾರ್ ಪುಡಿ ಹಾಕ್ತೀನಿ, ಬಟ್ ಇದಕ್ಕೆ ಹಾಕಿಲ್ಲ ಅಷ್ಟೇ. ಬಟ್ ಸಾಂಬಾರ್ ಪುಡಿ ಹಾಕಿ ಮಾಡುವಾಗ ಇದ್ರ ಜೊತೆಗೆ ಸಾಂಬಾರ್ ಪುಡಿ ಜೊತೆಗೆ ಒಂದು ಸ್ವಲ್ಪ ಹುರ್ಗಡಲೆ ಪುಡಿ ಮಾಡಿಕೊಂಡು, ಹುರ್ಗಡಲೆ ಪುಡಿ ಮೇಲ್ಗಡೆ ಉದುರಿಸ್ಬಿಟ್ರೆ ಪಲ್ಯದ ಯಾವುದೇ ಪಲ್ಯದ ಜೊತೆ ಹುರ್ಗಡಲೆ ಪುಡಿ ಮಾಡಿ ಹಾಕಿಬಿಟ್ರೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಶೇಂಗಾ ಬೀಜನ ಮತ್ತು ಎಳ್ಳಿನ ಬೀಜ ಸಹಿತನೂ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಡಿ ಒಂದು ಬಾಕ್ಸಲ್ಲಿ. ಪಲ್ಯ ಮಾಡುವಾಗಲ ಅವೆರಡೂ ಹಾಕಿಬಿಟ್ರಂತೂ ಇನ್ನೂ ತುಂಬ ಟೇಸ್ಟ್ ಬರುತ್ತೆ ಪಲ್ಯ. ಯಾವುದೇ ಪಲ್ಯ ಮಾಡಬೇಕಾದ್ರೂ ಅಷ್ಟೇ, ಹುರ್ಗಡಲೆ, ಶೇಂಗಾ ಬೀಜ, ಎಳ್ಳು ಪುಡಿ, ಹುರ್ಗಡಲೆ ಪುಡಿ, ಎಳ್ಳು ಪುಡಿ, ಶೇಂಗಾ ಬೀಜ ಇವೆಲ್ಲದೂ ಪುಡಿ ಮಾಡಿ ಇಟ್ಕೊಂಡ್ಬಿಡಿ. ಪಲ್ಯ ಮಾಡುವಾಗ ಚೂರು ಹಿಂಗೆ ಒಗ್ಗರಣೆ ಹಾಕ್ಕೊಂಡು ಕೊಬ್ಬರಿನೂ ಹಾಕ್ಕೊಂಡು ಇವಾಗ ಏನು ತೋರಿಸಿ ಅದೇ ಥರ ಸಾಂಬಾರ್ ಪುಡಿನೂ ಹಾಕ್ಕೊಂಡು ಹುರ್ಗಡಲೆ ಪುಡಿ, ಶೇಂಗಾ ಪುಡಿಚ ಪುಡಿ, ಎಳ್ಳು ಪುಡಿನೂ ಹಾಕ್ಬಿಟ್ರೆ ಪಲ್ಯ ತುಂಬ ಚೆನ್ನಾಗಿದೆ. ಚಪಾತಿ ಜೊತೆ ಆಗಲಿ, ರೊಟ್ಟಿ ಜೊತೆ ಆಗಲಿ, ಮುದ್ದೆ ಜೊತೆ ಮಾಡಿಕೊಂಡು ತಿನ್ಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಇದಾಗ್ಬಿಟ್ಟಿದೆ. ಇದು ಮೇಲ್ಗಡೆ ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ, ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮುದಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗ ಆಗಿದೆ. ಫ್ರೆಂಡ್ಸ್ ಈಗ ರೆಡಿ ಆಗಿದೆ ಬೀನ್ಸು. ಸಿಂಪಲ್ ಆಗಿ ಪಲ್ಯ ಮಾಡಿ ತೋರಿಸಿದ್ದೀನಿ, ಹೇಗೆ ಅಂತ ನೀವು ಮನೇಲಿ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಡಿ. ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.